ಹೋಲ್ ಹೊಡೆದು ಗ್ರಾಬ್ ಬ್ಯಾಂಡ್ ಅಲ್ಲಿ ಹಾಕ್ತಾರೆ. ಬಟ್ ನಮ್ಮ ಗ್ರಾಬ್ ಬ್ಯಾಂಡ್ ಅಲ್ಲಿ ಹೋಲ್ ಇಲ್ಲ ಏನಿಲ್ಲ, ನಮ್ಮದೇ ಆಗಿರುವಂಥ ಓನ್ ಬ್ರ್ಯಾಂಡಿಂಗ್ ಎಲ್ ಇ ಡಿ ಬಲ್ಬ್ಸ್ ಇದೆ. ಸೊ ಕ್ವಾಲಿಟಿ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಪ್ಲೈನ್ ಗ್ರಿಲ್ ನೋಡಿರ್ತೀರಾ, ಬಟ್ ಈ ತರ ಒಂದು ರೆಡ್ ಕಲರ್ ಒಂದು ಡಿಸೈನ್ ಇರಲು ಗ್ರಿಲ್ ಬಂದ್ಬಿಟ್ಟು ಫಸ್ಟ್ ಟೈಮ್ ನೋಡ್ತಿರ್ತೀರಾ. ಸೊ ಪಿ ಪಿ ಎಫ್ ಹಾಕಿದ್ಮೇಲೆ ತುಂಬಾ ಗ್ಲಾಸಿನೆಸ್ ಬಂದಿದೆ, ಹಾಗೆ ಕ್ವಾಲಿಟಿ ಕೂಡ ನೋಡ್ತಿರ್ಬೋದು ಹೈಡ್ರೋಫೋಬಿಕ್ ನೇಚರ್ ಹೇಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಕಾಸರ್ಗೋಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಏನಪ್ಪ ಒಂದು ಕಾರ್ ಮುಂದೆ ಇಷ್ಟೊಂದೆಲ್ಲ ಅಕ್ಸರೀಸ್ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ಯಾ, ಎಲ್ಲಪ್ಪ ವಿಡಿಯೋ ಮಾಡ್ತಿದ್ಯಾ ಅಂತ ತುಂಬ ಜನ ಅನ್ಕೊಂಡಿರ್ತೀರಾ. ಅದರಲ್ಲೂ ಕೂಡ ನಮ್ಮ ಪಕ್ಕದಲ್ಲಿ ಪವನ್ ಅವ್ರು ನಿಂತ್ಕೊಂಡಿರೋ ಫೇಮಸ್ ಯೂಟ್ಯೂಬರ್ ಅಂತಲೇ ಹೇಳ್ಬೋದು. ಏನು ಇಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತೀರಾ ಅಂತೆಲ್ಲ ಶಾಕ್ ಆಗಿರ್ತೀರಾ. ಆ್ಯಕ್ಚುಲಿ ಸ್ಪೆಷಲ್ ವಿಷಯ ಏನಂತ ಹೇಳಿದರೆ, ನಾನು ಮತ್ತು ಪವನ್ ಅವರು ಸೇರ್ಕೊಂಡು ಒಂದು ಕಾರ್ ಆಕ್ಸೆಸರಿ ಶಾಪ್ ಓಪನ್ ಮಾಡಿದ್ದೀವಿ. ಅದ್ರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ನಾಗರ್ಬಾವಿ ಹತ್ರ ಇರುವ ಉಳ್ಳಾಳ್ ಆರ್ ಟಿ ಒ ಆಫೀಸ್, K41 ಆರ್ ಟಿ ಒ ಆಫೀಸ್ ಆಪೋಸಿಟಲ್ಲೇ ಟ್ಯಾಗ್ 99 ಅಂತೇಳಿ ಒಂದು ಕಾರ್ ಆಕ್ಸೆಸರಿ ಶಾಪ್ ಓಪನ್ ಮಾಡಿದ್ವಿ. ಸೊ ತುಂಬ ಜನಕ್ಕೆ ವಿಷಯ ಗೊತ್ತಾಗಿರುತ್ತೆ, ನಾವು ಓಪನ್ ಮಾಡೋ ಅರೌಂಡ್ 1 ಮಂತ್ ಆಯಿತು. ಸೊ ತುಂಬ ಜನಕ್ಕೆ ಗೊತ್ತಾಗಿರುತ್ತೆ, ತುಂಬ ಜನಕ್ಕೆ ಗೊತ್ತಾಗಿರೋದಿಲ್ಲ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಹಾಗೆ ಮೇಲ್ಗಡೆ ಡಿಸ್ಪ್ಲೇ ನಂಬರ್ಸ್ ಕೂಡ ಬರ್ತಾ ಇರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾವೊಂದು ಸ್ಟೋರ್ ಓಪನ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಗಾಡಿಗಳು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿದರೆ, ಬೆಸ್ಟ್ ಪ್ರೈಸು ಕ್ವಾಲಿಟಿಯಲ್ಲಿ ನಮ್ಮ ಅಂಗಡಿಯಲ್ಲಿ ಮಾಡಿಕೊಡ್ತೀವಿ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಕೇಳ್ತಾ ಇರಿ ಸರ್, ಎಲ್ಲಿ ಬೆಸ್ಟ್ ಇರುತ್ತೆ, ಎಲ್ಲಿ ಮೋಸ ಆಗಬಾರ್ದು ಕಾರ್ ಆಕ್ಸೆಸರೀಸ್ ಅಂತ ತುಂಬ ಜನ ಕೇಳ್ತಾ ಇದ್ರು. ಏನು ಸರ್ ಪವನ್ ಅವರೇ, ನಿಮಗೂ ಕೇಳ್ತಾ ತುಂಬ ಜನ ಕೇಳ್ತಾನೆ ಇರ್ತಾರೆ, ಬಿಕಾಸ್ ನಮಗೂ ಕೇಳ್ತಾರೆ ಎಲ್ಲಿ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ, ಎಲ್ಲಿ ಬೆಸ್ಟ್ ಪ್ರೈಸಿಗೆ ಸಿಗುತ್ತೆ, ಎಲ್ಲಿ ಕ್ವಾಲಿಟಿ ಎಲ್ಲ ಸಿಗುತ್ತೆ ಅಂತ. ನಾವು ಹೇಳ್ತಾ ಇರುವಾಗ ನಾವು ಮುಂಚೆ ಎಲ್ಲ ಹೇಳ್ತಾ ಇದ್ವಿ ಈ ಥರ ಇಲ್ಲೆಲ್ಲ ಸಿಗುತ್ತೆ ಅಂತ. ಬಟ್ ನಾವು ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು, ಮಾರ್ಕೆಟ್ ವ್ಯಾಲ್ಯೂ ತೊಗೊಂಡು, ಮಾರ್ಕೆಟ್ ಇನ್ಫಾರ್ಮೇಷನ್ ತೊಗೊಂಡು, ಒಂದೊಂದು ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಇನ್ನೊಂದು ಕಸ್ಟಮರ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕಾಗುತ್ತೆ, ಎಲ್ಲನೂ ಒಂದು ಸ್ಟಡಿ ಮಾಡಿ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಬಿಟ್ಟೆ ನಾವು ಕೂಡ ಶಾಪ್ ಓಪನ್ ಮಾಡಿರೋದು. ಆಲ್ಮೋಸ್ಟ್ ನಾನು ಫಸ್ಟ್ ವೀಡಿಯೋ ಹಾಕಿದ್ಮೇಲೆ ಕೂಡ ತುಂಬ ಜನ ಬಂದರು. ಆಲ್ಮೋಸ್ಟ್ ನಾವು ಒಂದು 63 ಮತ್ತೆ ಈ ತಾರ್ಗೆ ಅಂದ್ರೆ ಒಂದು ಸ್ಪೆಷಲ್ ತಾರ್ ಅಂತ ಹೇಳ್ಬೋದು. ಈ ಕಸ್ಟಮರ್ದು ವಿಡಿಯೋ ಕ್ಲಿಪ್ಸ್ ಕೂಡ ನಿಮಗೆ ಬರುತ್ತೆ, ಯಾವ ತರ ಅವ್ರಿಗೆ ಒಂದು ಸ್ಪೆಷಲ್ ಡೆಲಿವರಿ ಕೂಡ ಅಂತ ಕೂಡ ಅನ್ಕೊಂಡಿದ್ದೀವಿ. ಸೊ ಅವ್ರು ಯಾವ ತರ ರಿಯಾಕ್ಷನ್ ಇರುತ್ತೆ, ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಸರ್ ನೀವು ಹೆಂಗ್ ಬೇಕಾದ್ರು ಮಾಡಿ ಲುಕ್ಕ ಕಾಣಿಸ್ಬೇಕು, ಸಕ್ಕದಾಗ ಕಾಣಿಸ್ಬೇಕು ಅಂದ್ರು. ಅದಕ್ಕೇನೆ ಇಷ್ಟೆಲ್ಲ ಐಟಮ್ಸ್ ನಾವು ಹಾಕಿದೀವಿ, ಏನೇನು ಅಂತ ಕೂಡ ವರುಣ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಮೇನ್ ಆಗಿ ಆಫ್ ರೋಡಿಂಗ್ ಹೋದಾಗ ಗಿಡಗಳು ಎಲ್ಲ ತರದು ಪೇಂಟ್ ಎಲ್ಲ ಸ್ಕ್ಯಾಚಸ್ ಆಗುತ್ತೆ, ನಮ್ಮ ಗಾಡಿಯಲ್ಲ ಆ ತರ ಆಗಿದೆ. ಅದನ್ನ ನಾವು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅವ್ರಿಗೆ ಈ ತರ ಒಂದು ಮೆಟೀರಿಯಲ್ ಹಾಕಿದೀವಿ, ಅದೇನಂದ್ರೆ ಪಿ ಪಿ ಎಫ್. ಸೊ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ, ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಕೂಡ ತುಂಬಾ ಜನ ಕೇಳ್ತಾ ಇದ್ರು ಪಿ ಪಿ ಎಫ್ ಇದೆಯಾ, ಯಾಕಂದ್ರೆ ನಿಮ್ ಸೆಟಪ್ ಅಲ್ಲಿ ಆ ತರನೇ ಇದೆ, ಪಿ ಪಿ ಎಫ್ ಇದೆಯಾ ಅಂತ. ಬಟ್ ನಾವು ಕೂಡ ಕಂಪ್ಲೀಟ್ ಆಗಿ ನಾವು ಬಂದ್ಬಿಟ್ಟು ಈ ತಾರ್ಗೆ ಪಿ ಪಿ ಎಫ್ ಮಾಡಿದೀವಿ. ಸೊ ಈ ಗಾಡಿಗೆ ಮೇನ್ ಆಗಿ ಏನೇನು ಮಾಡಿಫಿಕೇಶನ್ ಮಾಡ್ತೀವಿ ಅಂತ ತುಂಬಾ ಜನ ಕೇಳ್ತಿರ್ತೀರಾ. ಸೊ ಕಂಪ್ಲೀಟ್ ಗಾಡಿ A to Z, ಬಂಪರ್ಸ್ ಇಂದ ಹಿಡಿದು ಸೀಟ್ಸ್ ಇಂದ ಹಿಡಿದು ಮಿರರ್ಸ್ A to Z ರಗಡ್ ಲುಕ್. ಇವಾಗ 3 lakhs ಪ್ಲಸ್, ಆಲ್ಮೋಸ್ಟ್ ಒಂದು 3 lakhs ಪ್ಲಸ್ ಮಾಡಿಫಿಕೇಶನ್ ಈ ಗಾಡಿಯಲ್ಲಿದೆ. ಸೊ ಸ್ಟಾರ್ಟಿಂಗ್ ಮೈನ್ ಇಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಲುಕ್ ಕೊಡೋದು ಬಂದ್ಬಿಟ್ಟು ಈ ಗ್ರಿಲ್. ಈ ಗ್ರಿಲ್ ಅಲ್ಲಿ ಎಲ್ಲರೂ ನೋಡಿರ್ತೀರಾ, ಪ್ಲೈನ್ ಗ್ರಿಲ್ ನೋಡಿರ್ತೀರಾ. ಬಟ್ ಈ ತರ ಒಂದು ರೆಡ್ ಕಲರ್ ಒಂದು ಡಿಸೈನ್ ಇರಲು ಗ್ರಿಲ್ ಬಂದ್ಬಿಟ್ಟು ಫಸ್ಟ್ ಟೈಮ್ ನೋಡ್ತಿರ್ತೀರಾ ಆಕ್ಚುಲಿ ವಿಡಿಯೋಲಿ. ಯಾಕಂದ್ರೆ ಇದು ಬಂದ್ಬಿಟ್ಟು ಮಾರ್ಕೆಟ್ಗೆ ಹೊಸದಾಗಿರೋದು, ಮತ್ತೆ ನೀವು ಗಾಡಿ ಎಷ್ಟೇ ದೂರ ಇರಲಿ, ಎಷ್ಟೇ ಈ ಕಡೆ ಇರಲಿ, ಎಷ್ಟೇ ಒಂದು ದೂರದಿಂದ ನೋಡಿದ್ರೆ ಕೂಡ ಈ ಗ್ರಿಲ್ ಅಲ್ಲಿ ಇದೆ ಒಂದು ಹೈಲೈಟ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಮತ್ತೆ ಇದ್ರಲ್ಲಿ ಗ್ರಿಲ್ ಅಲ್ಲಿ ಏನಂದ್ರೆ ಕ್ವಾಲಿಟೀಸ್ ಕೂಡ ಬರುತ್ತೆ, ಲೋವರ್ ಕ್ವಾಲಿಟಿ, ಮಿಡ್ ಕ್ವಾಲಿಟಿ, ಹೈ ಕ್ವಾಲಿಟಿ ಅಂತ. ಸೊ ನಾವು ಯೂಸ್ ಮಾಡೋದೆಲ್ಲ ಕೂಡ ಹೈ ಕ್ವಾಲಿಟಿ ABS ಮೆಟೀರಿಯಲ್ ಅಂತ. ಯಾಕಂದ್ರೆ ನಾವು ನಮ್ಮ ಗಾಡಿಯಲ್ಲಿ ಗ್ರಿಲ್ನ ಹಾಕಿ ಆಫ್ ರೋಡ್ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ಬಂದ್ಬಿಟ್ಟು ಎಲ್ಲರಿಗೂ ಸಜೆಸ್ಟ್ ಮಾಡಿರೋದು. ಸೊ ಕ್ವಾಲಿಟಿ ಕೂಡ ಸೂಪರ್ ಆಗಿದೆ, ಟಾಪ್ ಕ್ವಾಲಿಟಿ, ಫಿಟ್ಟಿಂಗು ಮತ್ತು ಕಲರ್ ಮ್ಯಾಚಿಂಗ್ ಗ್ರಿಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮೈನ್ ಹಾಕಿದ್ದೀವಿ ಅಂತ ಹೇಳಿದರೆ ಸ್ಟೈಲಿಷ್ ಲುಕ್ಕಿಗೋಸ್ಕರ ಮೈನಸ್ ಹೆಡ್ ಲೈಟ್ಸ್ ಹಾಕಿದ್ದೀವಿ. ಸೊ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಮೈನಸ್ ಲೈಟ್ಸ್ ಬರುತ್ತೆ, ಎಷ್ಟೆಷ್ಟು ವೆರೈಟೀಸ್ ಬರುತ್ತೆ ಬ್ರೋ ಇದರಲ್ಲಿ? ನಿಮಗೆ ಕಿಂಗ್ ಕಾಂಗ್ ಅಂತ ಒಂದು ಬರುತ್ತೆ, ಮೈನಸ್ ಅಂತ ಬರುತ್ತೆ, ಒಂದು ಸ್ಟಾರ್ ಅಂತ ಬರುತ್ತೆ, ತುಂಬಾ ಇದೆ. ಬಟ್ ನಾವು ಯೂಶ್ವಲಿ ಏನಕ್ಕೆ ಸಜೆಸ್ಟ್ ಮಾಡೋದು ಮೈನಸ್ ಅಂದರೆ ಒಂದು ಲುಕ್ ಬರುತ್ತೆ, ಮತ್ತು ಇದು ಪವರ್ ಬಂದ್ಬಿಟ್ಟು 130 watts ಇರೋದ್ರಿಂದ ನಿಮಗೆ ಇನ್ನು ನಿಮಗೆ ಲುಕ್ ಮಾತ್ರ ಅಲ್ಲ, ಆಮೇಲೆ ಪವರ್ ಕೂಡ ಸೂಪರ್ ಆಗಿರುತ್ತೆ, ಥ್ರೋ ಕೂಡ ಚೆನ್ನಾಗಿರುತ್ತೆ, ನೈಟಲ್ಲಿ ಓಡಿಸೋಕ್ಕೆ ಹೈವೇಲ್ ಕೂಡ ಚೆನ್ನಾಗಿರುತ್ತೆ. ಬಟ್ ಇದಕ್ಕಿಂತ ಜಾಸ್ತಿ ಪವರ್ ಬೇಕಾದರೆ ಅದು ಕೂಡ ನಮ್ಮ ಹತ್ರ ಸ್ಪೆಷಲ್ ಪ್ರಾಡಕ್ಟ್ ಇದೆ, ಅದು ವರುಣ್ ಅವ್ರು ಕೂಡ ಹೇಳ್ತಾರೆ. ಸೊ ನೋಡ್ತಿರ್ಬೋದು ಸರ್, ಸರ್ ನನಗೆ ಇದೆಲ್ಲ ನನಗೆ ಲುಕ್ಕಿಗೆ ಬೇಡ, ನನಗೆ ಪವರ್ ಬೇಕು, ಫೋಕಸ್ ಬೇಕು ಅಂತ ಹೇಳಿದರೆ, ನಮ್ಮದೇ ಆಗಿರುವಂಥ ಓನ್ ಬ್ರ್ಯಾಂಡಿಂಗ್ ಎಲ್ ಇ ಡಿ ಬಲ್ಬ್ಸ್ ಇದೆ. ಸೊ ಕ್ವಾಲಿಟಿ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಮೈನ್ ಎಲ್ ಇ ಡಿ ಹೆಡ್ಲೈಟ್ಸು ನಮ್ಮದು 200 watts ಬರುತ್ತೆ, 100 watts ಈಚ್ ಬಲ್ಬ್ ಬರುತ್ತೆ, ಥ್ರೋ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಅದ್ರದ್ದು ಒಂದು ಕ್ಲಿಪ್ ಹಾಕ್ತೀವಿ ಎಷ್ಟು ಫೋಕಸ್ ಇದೆ ಅಂಥೇಳಿ. ಹಾಗೆ ಫಾಗ್ ಲೈಟ್ಸಿಗೂ ತುಂಬ ಜನ ಟ್ರೈ ಕಲರ್ ಕೇಳ್ತಾರೆ, ಅದರಲ್ಲೂ ಕೂಡ 180 watts ಇರುವಂಥ ಟ್ರೈ ಕಲರ್ ಫಾಗ್ ಲೈಟ್ಸ್ ಇದೆ. ಸೊ ಒಂದೊಂದು ಗಾಡಿಯಲ್ಲಿ ಒಂದೊಂದು ಥರ ಬಲ್ಬ್ ಸೈಜ್ ಬರುತ್ತೆ, ಅದೇ ಥರ ಡಿಸೈನ್ ಮಾಡಿದ್ದೀವಿ. ನೋಡ್ತಿರ್ಬೋದು ಹಿಂದ್ಗಡೆ ಫ್ಯಾನ್ ಇದೆ, ಹಾಗೆ ಕ್ಯಾನ್ವಸ್ ಕೂಡ ಇದೆ. ಸೊ ಎಲ್ಲ ಕಪ್ಲರ್ ಟು ಕಪ್ಲರ್ ಯಾವುದೇ ಕೂಡ ವೈರಿಂಗ್ ಕೂಡ ಇಲ್ಲ. ಸೊ ತುಂಬ ಜನ ನಮ್ಮ ಹತ್ರ ಲೈಟಿಗೋಸ್ಕರ ಬಂದು ಹಾಕ್ಸ್ಕೊಂಡು ಹೋಗಿದ್ದಾರೆ, ಅಷ್ಟು ಪವರ್ಫುಲ್ ಅಲ್ಲಿದೆ.
ಹಾಗೆ ಬೆಸ್ಟ್ ಪ್ರೈಸಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ನಿಮಗೆ ಮೈನಸ್ ಲೈಟ್ ಬೇಡ ಅಂತ ಹೇಳಿದ್ರೆ ನಮ್ಮದೇ ಆದ ಓನ್ ಬ್ರ್ಯಾಂಡಿಂಗ್ ಎಲ್ ಇ ಡಿ ಬಲ್ಬ್ಸ್ ಕೂಡ ಇದೆ. 2 ಇಯರ್ಸ್ ವಾರಂಟಿ ಕಾರ್ಡ್ ಕೂಡ ಪ್ರೊವೈಡ್ 2 ಇಯರ್ಸ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇದೆ. ಕೇಳ್ಕೊಳ್ಳಿ ಇನ್ನೊಂದು ಸತಿ, 2 ಇಯರ್ ವ್ಯಾರಂಟಿ ಎಲ್ಲ ಗ್ಯಾರಂಟಿ ಕೊಡ್ತೀವಿ. 2 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್, ಹೆಂಗಾಯ್ತು ಏನಾಯ್ತು ಏನು ಕೇಳೋದಿಲ್ಲ, ಸೀದಾ ಬಿಚ್ಕೊಳೋದು, ಹೊಸ ಬಲ್ಬ್ ಹಾಕೋದು, ಆ ಥರ ಕ್ವಾಲಿಟಿ ಕೊಟ್ಟಿದ್ದೀವಿ. ಸೊ ತುಂಬ ಜನ ಗಾಡಿ ಲುಕ್ ಕಾಣಿಸ್ಲಿ ಅಂತ ಹೇಳಿದರೆ ಫಸ್ಟು ಚೇಂಜ್ ಮಾಡೋದೇ ಈ ಸೈಡ್ ಸ್ಟೆಪ್ಪರು. ಸೊ ತುಂಬ ಜನ ಶೋಕೆಗೆ ಅಂತೇಳಿ ಇದನ್ನು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದು ಶೋಕೆಗಲ್ಲ. ಸೊ ಇದನ್ನು ಈ ಸೈಡ್ ಡೋರ್ ಇದೆಯಲ್ಲ, ಈ ಸೈಡ್ ಡೋರ್ಗೆ ಈ ಥರ ಫಿಟ್ಮೆಂಟ್ ಮಾಡ್ತೀವಿ. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಈಗ ಆಫ್ ರೋಡಿಂಗ್ ಎಲ್ಲ ಹೋದಾಗ ಮೇಲ್ಗಡೆ ಮರ ಬೀಳುತ್ತೆ. ಸೊ ಅವಾಗ ಈ ಡೋರ್ ಮೇಲೆ ನಿಂತ್ಕೊಂಡು ಮರ ತೆಗೆಯುವಂಥದ್ದು. ಹಾಗೆ ಇವಾಗ ಎಲ್ಲರೂ ವೆಹಿಕಲ್ಲು ಒಂದು ಕಡೆ ವೀಲ್ ಸ್ಟ್ರಕ್ ಆಗಿದೆ, ಸೊ ಇದ್ರ ಮೇಲೆ ವೆಯ್ಟ್ ಕೊಟ್ಟು ಬ್ಯಾಲೆನ್ಸಿಂಗ್ ಮಾಡಿ ವೆಹಿಕಲ್ ಹೊರಗಡೆ ತರೋಕ್ಕೆ. ಸೊ ಇದಕ್ಕೆಲ್ಲ ಆಫ್ ರೋಡಿಂಗ್ ಯೂಸ್ ಮಾಡ್ತಾರೆ. ಆಫ್ ರೋಡಿಂಗ್ ಮತ್ತಿನ್ನೊಂದಕ್ಕೇನಂದರೆ ಬುಷಸ್ ಎಲ್ಲ ಬೆಳೆದಿರುತ್ತೆ. ಸೊ ಅವಾಗೆಲ್ಲ ಕ್ಲಿಯರ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಳೋಕ್ಕೋಸ್ಕರ ಈ ಸೈಡ್ ಸ್ಟೆಪ್ಪರ್ ಕೊಟ್ಟಿರೋದು. ತುಂಬ ಜನ ಇದನ್ನು ಶೋಕೆಗೆ ಅಂದ್ಕೊಂಡಿರೆ. ಸೊ ಇದು ಕಂಪ್ಲೀಟ್ ಮೆಟಲ್, ಇದು ಏನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ ಮೆಟಲ್, ಯಾವುದೇ ಫೈಬರ್ ಐಟಮ್ ಅಲ್ಲ, ಯಾವುದೂ ಅಲ್ಲ. ಸೊ ಹಾಗೆ ಇನ್ನೊಂದು ಥರದ್ದು ಬರುತ್ತೆ. ಸೊ ಇದರಲ್ಲಿ ತುಂಬ ವೆರೈಟೀಸ್ ಬರುತ್ತೆ. ಪ್ರೋಮ್ಯಾನ್ದು ಬರುತ್ತೆ. ಸೊ ಇದು ಮೆಟಲ್ಲು, ಪ್ರೋಮ್ಯಾನ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗೋದು, ಅದಕ್ಕೆ ತುಂಬ ಜನ ಇದೇ ಪ್ರಿಫರ್ ಮಾಡೋದು. ಶೋರೂಮಲ್ಲಿ ಕೂಡ ಇದೇ ಹಾಕೋದು ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ತುಂಬ ಕಲರ್ ವೆರೈಟೀಸ್ ಬರುತ್ತೆ. ಕಂಪ್ಲೀಟ್ ಬ್ಲ್ಯಾಕ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ರೆಡ್, ರೆಡ್ ಆ್ಯಂಡ್ ಬ್ಲ್ಯಾಕು, ತುಂಬ ಮ್ಯಾಚಿಂಗ್ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಬೋದು. ನಮ್ಮ ಹತ್ರ ಎಲ್ಲ ಪ್ರಾಡಕ್ಟ್ಸು ರೆಡಿಲಿ ಅವೈಲೇಬಲ್ ಇರುತ್ತೆ, ನಮ್ಮ ದೊಡ್ಡ ಸ್ಟಾಕ್ ಯಾರ್ಡ್ ಇದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ತುಂಬ ಜನ ಮೈನಾಗಿ ಕೇಳಿದೆ, ಥಾರಲ್ಲಿ ಕೂತಾಗ ತುಂಬ ಜನ ಅಲ್ಲಾಡ್ತೀರಾ, ಸೊ ಗ್ರ್ಯಾಬ್ ಹ್ಯಾಂಡಲ್ ಕೇಳ್ತಾ ಇರ್ತಾರೆ. ಸೊ ನೋಡ್ತಾ ಇರ್ಬೋದು, ಗ್ರ್ಯಾಬ್ ಹ್ಯಾಂಡಲ್ ತುಂಬ ಜನ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ, ಸೈಡಲ್ಲಿ ಹೋಲ್ ಹೊಡೆದು ಗ್ರ್ಯಾಬ್ ಹ್ಯಾಂಡಲ್ ಆಗ್ತಾರೆ. ಬಟ್ ನಮ್ಮ ಗ್ರ್ಯಾಬ್ ಹ್ಯಾಂಡಲ್ಲು ಹೋಲ್ ಇಲ್ಲ, ಏನಿಲ್ಲ. ಸೊ ಕಂಪ್ಲೀಟಾಗಿ ಒಳಗಡೆ ಏನು ಹ್ಯಾಂಡಲ್ ಇದೆಯಾ ಅದಕ್ಕೆ ಫಿಟ್ ಮಾಡೋದು. ಅದಕ್ಕೆ ನೋಡ್ಬೋದು, ನೋಡ್ತಿರ್ಬೋದು ಒಳ್ಳೆ ಗನ್ ಥರ ಇದೆ. ಏನು ಬ್ರೋ ಅದು ವೆಯ್ಟ್ ನೋಡಿದ್ರೆ, ಗೇಜ್ ನೀವು ಆ್ಯಕ್ಚುಲಿ ಇದನ್ನು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ, ಹಂಗೆ ನೋಡಿದ್ರೆ ಗೊತ್ತಾಗಲ್ಲ. ಸೊ ಈ ಕಂಪ್ಲೀಟ್ ಮೆಟಲ್ ಮತ್ತು ಅಲ್ಯೂಮಿನಿಯಂ ಪೌಡರ್ ಹಾಕಿ ಮಾಡಿದರೆ, ಸೊ ಯಾವ ಥರ ಬರುತ್ತೆ ಅಂದರೆ, ಒಳಗಡೆ ಇಲ್ಲಿ ಎರಡು ಹ್ಯಾಂಡಲ್ಸ್ ಇರುತ್ತೆ, ಇಲ್ಲೂ ಇಟ್ಕೋಬೋದು, ಹತ್ತು ಬೇಕಾದ್ರೆ ಇಲ್ಲೂ ಯೂಸ್ ಆಗುತ್ತೆ. ಸೊ ತಾರ್ ಹತ್ತಕ್ಕೆ ಯಾವುದೇ ಕಾರಣಕ್ಕೂ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ಈ ಗ್ರ್ಯಾಬ್ ಹ್ಯಾಂಡಲ್ ಮಾಡೀವಿ. ಯಾವುದೇ ಥರ ಹೋಲ್ ಮಾಡೋದಿಲ್ಲ, ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಂತಲೇ ಹೇಳ್ಬೋದು. ಸೊ ಹಾಗೆ ಮೈನಾಗೆ ಅದಾದ ಮೇಲೆ ತುಂಬ ಜನ ಥಾರಿಗೆ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಬೋದಾ ಅಂತ ತುಂಬ ಜನ ಕೇಳ್ತಿರ್ತೀರ. ಅದರಲ್ಲೂ ಕೂಡ ತುಂಬ ಜನ ಬೇಸಿಕ್ ಮಾಡಲು ತೊಗೊಂಡಾಗ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಬೋದಾ ಅಂತ ಕೇಳ್ತಾರೆ. ಸೊ ನೋಡ್ತಿರ್ಬೋದು, ಥಾರದೇ ಇರುವಂಥ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, 9 ಇಂಚ್ ಫ್ರೇಮ್ ಇದೆ. ಸೊ ಅದಕ್ಕೆ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್, ನಮ್ಮದೇ ಆಗಿರುವಂಥ ಓನ್ ಬ್ರ್ಯಾಂಡ್ ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಸೊ ನಮ್ಮಲ್ಲಿ 1 GB ಇಂದ ಹಿಡಿದ್ಬಿಟ್ಟು 8 GB 128 ತನಕನೂ ಇದೆ. ಸೊ ಪ್ರೈಸಿಂಗ್ ಕೂಡ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟು, ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ. ಸೊ ಹಾಗೆ ತಾರಿಂದ ಆಗಿರುವಂಥ ಫ್ರೇಮ್ ಕೂಡ ಇದೆ, ನೋಡ್ತಿರ್ಬೋದು ಹೇಗೆ ಫಿಟ್ಮೆಂಟ್ ಆಗಿದೆ ಅಂತೇಳಿ. ಸೊ ತುಂಬ ಜನ ತಾರಿಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಬೋದು ಅಂತ ಕೇಳ್ತೀರಾ, ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಬೋದು. ಸೊ ಹಾಗೆ ನೆಕ್ಸ್ಟ್ ತುಂಬ ಜನ ಮೈನಾಗಿ ಕೇಳೋದು ಅಂತ ಹೇಳಿದರೆ ನೆಕ್ಸ್ಟ್ ಮ್ಯಾಟ್ಸು. ತುಂಬ ಜನ ಹೇಳ್ತಾರೆ, ಸರ್ ಇದು ಯಾವ ಥರ ಮ್ಯಾಟು ಏನು ಅಂತ. ಸೊ ಇಲ್ಲಿ ನೋಡ್ತಿರ್ಬೋದು, ಫ್ಲಾಂಗ್ ಮ್ಯಾಟ್ಸ್ ಅಂತೇಳಿ, ಗಾಡಿ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಇರುತ್ತೆ. ಸೊ ನೀವು ಹೆಂಗೆ ಬೇಕಾದ್ರೆ ಬೆಂಡ್ ಮಾಡ್ಬೋದು, ಮತ್ತೆ ವಾಪಸ್ ಅದೇ ರೀಪೊಸಿಷನಿಂಗ್ ಆಗುತ್ತೆ. ಸೊ ಏನಿಲ್ಲ ಅಂದರೂ ತುಂಬ ಜನ ಇದಕ್ಕೋಸ್ಕರನೇ ಬಂದಿದ್ದಾರೆ, ಯಾಕೆ ಅಂತ ಹೇಳಿದ್ರೆ ಕ್ವಾಲಿಟಿ ಪ್ರಾಡಕ್ಟು, ಒಯ್ ಫಿಟ್ಮೆಂಟ್ ಇರುತ್ತೆ. ಸೊ ತೆಗೆದು ಧೂಳೆಲ್ಲ ಆರಾಮಾಗಿ ಹಾಕ್ಬೋದು, ಓಡರ್ಲೆಸ್ಸು, ಜೊತೆಗೆ ನಿಮಗೆ ಸ್ಲಿಪ್ಪು ಆಗಲ್ಲ, ಆಮೇಲೆ ಬೆವರೋದು ಇಲ್ಲ, ತುಂಬ ಕ್ವಾಲಿಟಿ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ. ಮಾರ್ಕೆಟಲ್ಲಿ ಸ್ಟಾಕ್ ಕೂಡ ಯೂಶ್ವಲಿ ಸಿಗಲ್ಲ, ಬಟ್ ನಮ್ಮ ಹತ್ರ ಸ್ಟಾಕ್ ಇದೆ, ರೆಡಿ ಕೂಡ ಅವೈಲೇಬಲ್ ಇರುತ್ತೆ. ಮತ್ತು ವಾಶ್ ಮಾಡೋಕ್ಕೂ ಈಸಿ, ಆಫ್ ರೋಡಿಂಗಲ್ಲಿ ಏನಾದರೂ ಕೆಸರಾದ್ರೆ ಕೂಡ ವಾಶ್ ಮಾಡ್ಕೊಬೋದು. ಬಟ್ ತಾರಿಗೆ ಯೂಶ್ವಲಿ ನಾವು 70 ಮ್ಯಾಚ್ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಆಫ್ ರೋಡಿಂಗ್ ಹೋಗೋದ್ರಿಂದ ಗಲೀಜ್ ಜಾಸ್ತಿ ಆಗೋದ್ರಿಂದ ಇದೇ ಬೆಸ್ಟ್ ಆ್ಯಕ್ಚುಲಿ ತಾರಿಗೆ, GFX ಮ್ಯಾಟ್ ಅಂತ. ಸೊ ನೆಕ್ಸ್ಟು ನಿಮಗೆ ಇಷ್ಟು ಪ್ರಾಡಕ್ಟ್ಸ್ ಎಲ್ಲ ಇದೆಯಾ, ಇದರಲ್ಲಿ ನಿಮಗೆ ಮೇನ್ ಇನ್ನೊಂದು ಲುಕ್ ಬರೋದಂದರೆ ಟೈಲ್ ಲೈಟು. ಟೈಲ್ ಲೈಟ್ಸ್ ಅಂತೂ ಇದು ಎಕ್ಸ್ ಟೈಲ್ ಲೈಟ್ ಅಂತ, ಇದು ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಎಕ್ಸ್ ಶೇಪಲ್ಲಿ ಬರುತ್ತೆ, ಇದರಲ್ಲಿ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ಇದು ಡೈರೆಕ್ಟ್ ಓಯಿ ಫಿಟ್ಮೆಂಟ್ ಬರುತ್ತೆ, ಪ್ಲಗ್ ಆ್ಯಂಡ್ ಪ್ಲೇ, ಯಾವುದೇ ಥರದ ವೈರ್ ಕಟ್ಟಿಂಗ್ ಇರಲ್ಲ, ಜಸ್ಟ್ ಪ್ಲಗ್ ಮಾಡೋದು ಅಷ್ಟೇ, ಸಾಕೆಟ್ ಟು ಸಾಕೆಟ್ ಇರುತ್ತೆ. ಸೊ ವೈರ್ ಕಟ್ಟಿಂಗ್ ಯಾವುದೂ ಇರಲ್ಲ. ಸೊ ಹಾಗೆ ಈ ಎಕ್ಸ್ ಟೈಲ್ ಲೈಟಲ್ಲಿ ಕಂಪ್ಲೀಟ್ ಎಲ್ಲ LED ಸೆಟಪ್ ಇರುತ್ತೆ, ಇದೆಲ್ಲ ಕಂಪ್ಲೀಟ್ LED ಇಂಡಿಕೇಟರ್ಸು. ಇದು ರಿವರ್ಸ್ ಲೈಟು, ಇದು ಎಕ್ಸ್ ಶೇಪಲ್ಲಿ LED ಲೈಟು, ಮ್ಯಾಟ್ರಿಕ್ಸ್ ಥರ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಯಾವುದೇ ಹ್ಯಾಲಜನ್ ಬಲ್ಬ್ ಇಲ್ಲ, ಕಂಪ್ಲೀಟ್ ಎಲ್ಲ LED ಸೆಟಪ್, ತುಂಬ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಮೋಸ್ಟ್ ಡಿಮ್ಯಾಂಡಿಂಗು. ಅದಾದಮೇಲೆ ಒಂದು ಕಂಫರ್ಟ್ ರೈಡಿಗೆ ಅಂತ ಹೇಳಿದರೆ ತುಂಬ ಜನ ಥಾರಿಗೆ ಫಸ್ಟ್ ಹಾಕ್ಸೋದೆ ಆಮ್ರೆಸ್ಟು. ಫಸ್ಟ್ ನಾವು ರಿಕಮೆಂಡ್ ಮಾಡೋದು ಕೂಡ ಆಮ್ರೆಸ್ಟು, ಯಾಕಂತ ಹೇಳಿದರೆ ಹಿಂದೆ ಕೂತವರಿಗೆ ನಿಮಗೆ ಸಪೋರ್ಟ್ ಸಿಗೋದಿಲ್ಲ, ಆಮ್ರೆಸ್ಟ್ ಇಟ್ಕೊಳೋಕೆ ಜಾಗ ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಮೈನ್ ಆಮ್ರೆಸ್ಟ್. ಆಮ್ರೆಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಲಿಟಿಗಳೆಲ್ಲ ಬರುತ್ತೆ, ನಾರ್ಮಲ್ ಬರುತ್ತೆ, ಮೀಡಿಯಮು, ಹೈ ಕ್ವಾಲಿಟಿ ಬರುತ್ತೆ. ಇದರಲ್ಲಿ ನಾವು ಪ್ರಿಫರ್ ಮಾಡೋದು ಬಂದ್ಬಿಟ್ಟು ಹೈ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಕೂಡ ನಿಮಗೆ ಕಾರ್ಬನ್ ಫೈಬರ್ ಫಿನಿಶ್ ಕೂಡ ಇದೆ. ಸೊ ಹಾಗೆ ಇದು ಏನಿದೆಯಲ್ಲ ಫೋಮು, ಮೆಮೊರಿ ಫೋಮ್ ಅಂತ ಹೇಳ್ತೀವಿ. ಸೊ ಕೈ ಇಟ್ಕೊಂಡ್ರು ನಮಗೆ ನೋವಾಗಲ್ಲ, ಕಂಫರ್ಟ್ ಇರುತ್ತೆ. ಸೊ ತುಂಬ
ಸೊ ಕಾರ್ಬನ್ ಫೈಬರ್ ಫಿನಿಶ್ ಇದೆ. ಸೊ ಇದರಲ್ಲಿ ನಮ್ದು ಏನಿಲ್ಲ, ಹೋಲ್ಸ್ ಗಿಲ್ಸ್ ಏನು ಹಾಕೋದಿಲ್ಲ, ಡೈರೆಕ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಫಿಟ್ ಮಾಡೋದಷ್ಟೇ. ಸೊ ಯಾವುದೇ ಥರ ಅಲ್ಲಾಡೋದು ಏನು ಇರೋದಿಲ್ಲ, ತುಂಬ ಕ್ವಾಲಿಟಿ ಇದೆ ಇದರಲ್ಲಿ ಆಮ್ರೆಸ್ಟಲ್ಲಿ. ಸೊ ಕ್ವಾಲಿಟಿ ನೋಡಿ ಆಮ್ರೆಸ್ಟ್ ತಗೊಳ್ಳಿ ಅಂತ ನಾವು ಹೇಳ್ತೀವಿ. ಸೆಟ್ ಆಫ್ 3 ಬರುತ್ತೆ, ಮುಂದೆ ಮತ್ತೆ ಹಿಂದೆ 2 ಬರುತ್ತೆ ಸೆಟ್ ಆಫ್ 3. ನೆಕ್ಸ್ಟ್ ಏನು ಬಂದರೆ ಪ್ರೊಜೆಕ್ಟರ್ಸು, ಇದರಲ್ಲಿ ನಿಮಗೆ ಫಾಗ್ ಲೈಟ್ ಕೂಡ ಹಾಕ್ಕೊಬೋದು, ಬೇಕಾದ್ರೆ ಪ್ರೊಜೆಕ್ಟರ್ಸ್ ಬೇಕಾದ್ರೆ ಪ್ರೊಜೆಕ್ಟರ್ ಕೂಡ ಹಾಕ್ಕೊಬೋದು, ಅದನ್ನು ಟ್ರೈ ಕಲರ್ ಪ್ರೊಜೆಕ್ಟರ್ ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು, ಬಿ ಆರ್ ಕೆದು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ, ಯಾಕಂದ್ರೆ ಒಂದು ಥ್ರೋ ಬೇಕಂದ್ರೆ ಅದನ್ನ ಹಾಕ್ತಾರಲ್ಲ ಅವರು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್. ಇದು ಏನಕ್ಕೆ ಪ್ರೊಜೆಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ, ಸರ್ ನನಗೆ ಲೈಟಲ್ಲಿ ಫೋಕಸ್ ಬರ್ತಾ ಇಲ್ಲ, ನನಗೆ ಹೆವಿ ಥ್ರೋ ಬೇಕು, ನನಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕು ರೋಡು ಅಂತ ಹೇಳಿದ್ರೆ ಪ್ರೊಜೆಕ್ಟ್ ಹಾಕ್ತೀವಿ. ಇದರಲ್ಲಿ ಬೈಜನಾನ್ ಪ್ರೊಜೆಕ್ಟರ್ ಅಂತ ಹೇಳ್ತೀವಿ, ಹೈ ಬೀಮು ಬರುತ್ತೆ, ಲೋ ಬೀಮು ಬರುತ್ತೆ, ಟ್ರೈ ಕಲರು ಬರುತ್ತೆ, ಸಿಂಗಲ್ ಕಲರು ಬರುತ್ತೆ. ಸೊ ಇದೇನಿಲ್ಲ ಅಂತ ಹೇಳಿದ್ರು ಒಂದು 100 to 150 meters ಹೋಗುತ್ತೆ. ಸೊ ಇದೆಲ್ಲ ಕ್ಯಾನ್ವಸ್ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ವೆಯ್ಟ್ ಅಂತೂ ಹೆವಿ ಇದೆ. ಸೊ ಇದು ತುಂಬ ಜನ ಕೇಳ್ತಾ ಇರ್ತಾರೆ, ಗೊತ್ತಿರಲ್ಲ ಯಾಕೆ ಯೂಸ್ ಮಾಡ್ತಾರೆ ಪ್ರೊಜೆಕ್ಟರ್ಸ್ ಅಂತೇಳಿ, ಥ್ರೋಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಹಾಗೆ ಪ್ರೊಜೆಕ್ಟರ್ಸಲ್ಲಿ ಲೋಕಲ್ಲು ತುಂಬ ಬರುತ್ತೆ. ಸೊ ನೋಡ್ಕೊಂಡು ಕ್ವಾಲಿಟಿ ಪ್ರೊಜೆಕ್ಟ್ಸು ನೋಡ್ಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ಹಾಗೆ ಮೇಯ್ನಾಗೆ ಮಳೆಗಾಲ ಬಂತು, ತುಂಬ ಜನ ಇವಾಗ ಇಲಿ ಕಾಟ, ತುಂಬ ವೈರಿಂಗ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ. ಒಂದ್ಸತಿ ವೈರಿಂಗ್ ಹೋದರೆ ಏನಿಲ್ಲ ಅಂದರೆ 40-50 ರೂಪಾಯಿ ಖರ್ಚು ಮಾಡ್ತೀರಾ. ಸೊ ನಮ್ಮ ಹತ್ರ ಒಂದು ಸಿಂಪಲ್ ಪ್ರಾಡಕ್ಟ್ ಇದೆ, ರ್ಯಾಟ್ ಅಟ್ಯಾಕ್ ಪ್ರೋ ಅಂತ ಹೇಳಿ. ಸೊ ಇದು ನಿಮ್ಮ ಇಂಜಿನಲ್ಲಿ ಸೆಟ್ ಮಾಡ್ತೀವಿ, ಯಾವುದೇ ಥರ ವೈರಿಂಗ್ ಇರೋದಿಲ್ಲ, ಯಾವುದೇ ಥರ ಕಟ್ಟಿಂಗ್ ಇರೋದಿಲ್ಲ, ಡೈರೆಕ್ಟ್ ಬ್ಯಾಟ್ರಿಯಿಂದ ಕನೆಕ್ಷನ್ ಕೊಡೋದು. ಸೊ ಇದನ್ನು ಹಾಕಿದರೆ ಒಂದು ಕಸ್ಟಮರಿಗೆ ಮೊನ್ನೆ ಹಾಕಿದ್ವಿ, ಅವತ್ತಿಂದ ಇಲ್ಲಿ ಬರ್ತಾ ಇಲ್ಲ ಅಂತ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಒಂದು ಕಡಿಮೆ ಬಜೆಟಲ್ಲಿ ನಿಮ್ಮ ವೈರಿಂಗ್ ಎಲ್ಲ ಸೇವ್ ಮಾಡ್ಬೋದು. ಯಾಕಂತೇಳಿದರೆ ತಾರಲ್ಲಿ ಕೆಳಗಡೆಯಿಂದ ಹೋಗೋಕ್ಕೆ ತುಂಬ ಸ್ಪೇಸ್ ಇದೆ, ಇಲ್ಲಿಗೆ ಆರಾಮಾಗಿ ಹೋಗುತ್ತೆ, ರ್ಯಾಟ್ ಮೆಷ್ ಹಾಕೋಕ್ಕೆ ಕೂಡ ಆಗೋದಿಲ್ಲ. ಸೊ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಮೈನ್ ಇನ್ನೊಂದು, ತುಂಬ ಜನ ಕೇಳ್ತಾನೆ ಇರ್ತೀರಾ, ಸರ್ ನಮಗೆ ಪೊಲೀಸ್ ಲೈಟ್ ಥರ ಬೇಕು, ಪೊಲೀಸ್ ಲೈಟ್ ಥರ ಬೇಕು, ನಮಗೆ ಸ್ಟೈಲಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ, ನಮ್ಮ ಹತ್ರ ಪೊಲೀಸ್ ಲೈಟ್ ಕೂಡ ಇದೆ, ಡುವಲ್ ಕಲರ್ ಅಲ್ಲ, 4 ಥರ ಕಲರ್ ಬರುತ್ತೆ, ವೈಟ್ ಇದೆ, ಬ್ಲೂ ಇದೆ, ರೆಡ್ ಇದೆ. ಸೊ ನಿಮಗೆ ಒಂದು 20 ಥರ ಪ್ಯಾಟರ್ನ್ಸ್ ಬರುತ್ತೆ, ರಿಮೋಟ್ ಕೂಡ ಇದೆ ಇದರಲ್ಲಿ. ಸೊ ಒಂದು ಕ್ವಾಲಿಟಿ ಆಗಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ಸೊ ಇದರಲ್ಲಿ ಎಲ್ ಇ ಡಿಸ್ ಕೂಡ ನೋಡ್ತಿರ್ಬೋದು, ತುಂಬ ಕ್ವಾಲಿಟಿ ಆಗಿದೆ, ವೆಯ್ಟ್ ಕೂಡ ಹೆವಿ ಇದೆ. ಸೊ ತುಂಬ ಜನ ಇದು ಕೂಡ ಕೇಳ್ತಿರ್ತಾರೆ, ಎಲ್ಲ ಗಾಡಿ ಕೂಡ ಫಿಟ್ಟಿಂಗ್ ಮಾಡ್ಬೋದು. ಅದಾದಮೇಲೆ ಒಂದು ಪವರ್ ವಿಂಡೋ ರಿಲೇ ಅಂತ ಇದೆ. ಇದು ಯೂಶ್ವಲಿ ಏನಂದರೆ ತಾರಿಗೆ ಬಂದ್ಬಿಟ್ಟು ನೀವು ಏನಾದರೂ ಲಾಕ್ ಮಾಡಿದ ತಕ್ಷಣ ವಿಂಡೋ ಬಂದ್ಬಿಟ್ಟು ಆಟೋಮೆಟಿಕ್ ಮೇಲ್ಗಡೆ ಬರಲ್ಲ. ಸೊ ಅದಕ್ಕಂತಲೇ ಒಂದು ಡಿವೈಸ್ ಇದೆ. ತಾರಿಗೆ ಮಾತ್ರ ಅಲ್ಲ, ಯಾವ್ಯಾವ ಗಾಡಿಯಲ್ಲಿ ಏನೇನಿಲ್ವೋ ಈ ಥರ ಒಂದು ಆಪ್ಷನ್ ಇಲ್ವೋ ಇದು ಕೂಡ ಒಳ್ಳೆ ಆಪ್ಷನು. ಇದು ಕೂಡ ಒಂದು ಡೈರೆಕ್ಟ್ ಸಾಕೆಟ್ ಟು ಸಾಕೆಟ್ ಅಂತ ಇರುತ್ತೆ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಯಾವಾಗೆಲ್ಲ ಯೂಸ್ ಆಗುತ್ತೆ ಅಂತ ಕೂಡ ವರುಣ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇವಾಗ. ಸೊ ತುಂಬ ಜನ ಅಂದ್ಕೊಂಡಿದ್ದು ತಾರಲ್ಲಿ ಫ್ರಂಟಲ್ ಪವರ್ ವಿಂಡೋಸ್ ಇರುತ್ತೆ, ಅಗಲೆಲ್ಲ ಏರ್ಸಕ್ಕೆ ಇಳ್ಸಕ್ಕೆ ತುಂಬ ಜನ ಕಷ್ಟ ಆಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಡೋರ್ ಹಾಕಿದ ತಕ್ಷಣ ವಿಂಡೋ ಇಳಿಸಲ್ಲ, ಹಂಗೆ ಹೋಗ್ತಾರೆ. ಸೊ ಇನ್ನೊಂದು ಏನು ಅದರಲ್ಲಿ ಯೂಸ್ಫುಲ್ ಅಂದರೆ, ನೀವು ಗ್ಲಾಸ್ ಇಳಿಸಿದ್ರು ಡೋರ್ ಹಾಕೊಂಡು ಲಾಕ್ ಬಟನ್ ಹೋಗ್ತಿದ್ರೆ 4 ಗ್ಲಾಸಸ್ ಕೂಡ ಇರುತ್ತೆ. ಇದು ಒಂದು ಯೂಸ್ಫುಲ್ ಪ್ರಾಡಕ್ಟ್ ಕಡಿಮೆ ಬಜೆಟಲ್ಲಿ ಅಂತಲೂ ಹೇಳ್ಬೋದು. ಹೌದು. ಸೊ ಹಾಗೆ ಇನ್ನೊಂದು ಮೈನ್ ಆಗಿ ಫ್ರಂಟಲ್ಲಿ ತುಂಬ ಜನ ಕೇಳೋದು ಅಂತ ಹೇಳಿದರೆ ರಿಫ್ಲೆಕ್ಟರ್ಸ್, ಫ್ರಂಟ್ ಪಾರ್ಕಿಂಗ್ ಎಲ್ ಇ ಡಿ ಲೈಟ್ಸ್ ವಿತ್ ಇಂಡಿಕೇಟರ್ ಕೇಳ್ತಾರೆ, ಅದು ಕೂಡ ನಮ್ಮ ಹತ್ರ ಇದೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ, ಇದೆಲ್ಲ ಬಂದ್ಬಿಟ್ಟು ಇಂಡಿಕೇಟರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ, ಇದು ಡಿ ಆರ್ ಎಲ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ತುಂಬ ಜನ ಇದನ್ನು ರಿಕಮೆಂಡ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಹೈಲಿ ರಿಕಮೆಂಡ್ ಅಂತಲೇ ಹೇಳ್ಬೋದು ಇದು. ಸೊ ಹಾಗೆ ನೆಕ್ಸ್ಟು, ಸರ್ ನನ್ನ ಗಾಡಿಗೆ ಬ್ಯಾಕ್ ರಿಫ್ಲೆಕ್ಟರ್ಸ್ ಹಾಕಬೇಕು ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ಇದರಲ್ಲಿ ಬೇಜಾನ್ ವೆರೈಟೀಸ್ ಇದೆ, ಒಂದು 10 ವೆರೈಟಿ ಇದೆ. ಇಲ್ಲಿ ಥಾರ್ ಅಂತ ಲೋಗೋ ಬರುತ್ತೆ, ಬೇರೆ ಬೇರೆ ಡಿಸೈನ್ ಬರುತ್ತೆ. ಸೊ ಇದು ಟ್ರೆಂಡಿಂಗ್ ಇದು ಅಂತ ಹೇಳ್ಬೋದು. ಸೊ ಇದು ಲೈಟ್ ಹಿಂಗಿಂಗ್ ಎಲ್ಲ ಆನ್ ಆಗುತ್ತೆ, ಇಂಡಿಕೇಟರ್ ಆಗ್ದಾಗ ಕೂಡ ಈ ಥರ ಸ್ವೈಪ್ ಆಗುತ್ತೆ, ಬ್ರೇಕ್ ಹಿಡಿದಾಗೆಲ್ಲ ಈ ಥರ ಡಿಸೈನಲ್ಲಿ ಲೈಟ್ ಬರುತ್ತೆ. ಸೊ ಇದು ಕೂಡ ಒಂದಿಂದ ನೋಡಿದರೆ ಒಂದು ಸಖತ್ ಒಂದು ಲಕ್ಸುರಿ ಗಾಡಿ ಥರ ಕಾಣಿಸುತ್ತೆ, ಒಂದು ಒಂಥರ ಲುಕ್ಕೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ರಿಫ್ಲೆಕ್ಟರ್ ಆ ರಿಫ್ಲೆಕ್ಟರ್ಗೂ ಇದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅದು ಹಾಕಂದ್ರೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಗ್ರಿಲ್ಗೆ ಒಂದು ಲುಕ್ ಬರುತ್ತೆ, ಆ ಗ್ರಿಲ್ ಜೊತೆ ಒಂದು ವ್ರಾಂಗ್ಲರ್ ಸ್ಟೈಲ್, ಟೋಟಲ್ ಆಗಿ ಒಂದು ವ್ರಾಂಗ್ಲರ್ ಸ್ಟೈಲ್ ಬರಬೇಕಂದ್ರೆ ಬಂಪರ್ಸು, ಬಂಪರ್ಸಲ್ಲಂತೂ ಸುಮಾರು ಕ್ವಾಲಿಟಿ ಎಲ್ಲ ಇದೆ. ಬಟ್ ನಾವು ಯೂಸ್ ಮಾಡೋದು ಬಂದ್ಬಿಟ್ಟು A1 ಕ್ವಾಲಿಟಿ. ಆ ಬಂಪರ್ ನಾವು ಕೈಯಲ್ಲಿ ಎತ್ಕೊಂಡ್ರೆ ಗೊತ್ತಾಗುತ್ತೆ ಅಷ್ಟೊಂದು ವೆಯ್ಟ್ ಇರುತ್ತೆ. ಇದು ಆ್ಯಕ್ಚುಲಿ ಮೆಟಲ್ ಬಂಪರು ಬರುತ್ತೆ, ಪ್ಯೂರ್ ABS ಮೆಟೀರಿಯಲ್ ಬರುತ್ತೆ. ನಾವು ಯೂಸ್ ಮಾಡ್ತಾರೆ ಪ್ಯೂರ್ ABS ಮೆಟೀರಿಯಲ್, ಬಿಕಾಸ್ ಯಾಕಂದರೆ ಕಸ್ಟಮರ್ ಬಂದ್ಬಿಟ್ಟು ABS ಮೆಟೀರಿಯಲೇ ಬೇಕು ಅಂದರು, ಮತ್ತು ಅವರು ಒಂದು ಫೋಟೋ ಕೂಡ ತೋರಿಸಿದ್ರು ಇದೇ ಥರ ಒಂದು ಬಂಪರ್ ಬೇಕು ಸರ್ ಅಂತ. ಸೊ ಅದಕ್ಕೆ ಕೂಡ ಈ ಪ್ರೊಜೆಕ್ಟರ್ ಬಂದ್ಬಿಟ್ಟು ಡೈರೆಕ್ಟ್ ಫಿಟ್ ಆಗುತ್ತೆ ABS ಮೆಟೀರಿಯಲು. ಸೊ ನೀವೇನು ಶೋರೂಮ್ ಸ್ಟಾಕ್ ಬಂಪರ್ ಇದೆ ಅದು ಒಬ್ಬರೇ ಎತ್ಕೋಬೋದು, ಬಟ್ ಇದನ್ನು ಒಬ್ಬರೇ ಎತ್ತಕ್ಕಾಗೋದಿಲ್ಲ. ನೋಡೋಕ್ಕೆ ಸಣ್ಣ ಡಿಸೈನ್ ಇದೆ, ತುಂಬ ಹೆವಿ ಇದೆ, ಹಾಗೆ ರಗಡ್ ಲುಕ್ಕಿಗೋಸ್ಕರ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ. ರೆಡ್ ಒಂದು ಮೆಟಲ್ ಪೀಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಒಂದು ರಗಡ್ ಲುಕ್, ಕಂಪ್ಲೀಟ್ ಜೀಪ್ ವ್ಯಾಂಗರ್ ಸ್ಟೈಲಲ್ಲೇ ಬೇಕು ಅಂತ ಹೇಳಿದರೆ ಈ ಬಂಪರ್ ಕೂಡ ಹಾಕ್ಬೋದು. ಹಾಗೆ ತುಂಬ ಜನ, ಸರ್ ನನಗೆ ಕೆಳಗಡೆ ಇಂಜಿನ್ ಆಫ್ ರೋಡಿಂಗ್ ಮಾಡ್ತಾ ಇರ್ತೀನಿ, ಇಂಜಿನ್ ಪ್ರೊಟೆಕ್ಟರ್ ಬೇಕು, ರೇಡಿಯೇಟರ್ ಪ್ರೊಟೆಕ್ಟರ್ ಬೇಕು ಅಂತ ತುಂಬ ಜನ ಕೇಳ್ತಿರ್ತೀರಾ. ಅದರಲ್ಲಿ ಕೂಡ ಫುಲ್ ಕಂಪ್ಲೀಟ್ ಸೆಟಪ್ ಪ್ರೊಟೆಕ್ಟರ್ ಬೇಕು ಅಂದರೆ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ನೋಡ್ತಿರ್ಬೋದು ಇಲ್ಲಿ ಹಿಂದ್ಗಡೆ ಇದೆಯಲ್ಲ, ಕಂಪ್ಲೀಟ್ ಮೆಟಲ್ ಸೌಂಡ್ ನೋಡಿದರೆ ಗೊತ್ತಾಗುತ್ತೆ,
ಸೊ ಯಾವುದೇ ಕಲ್ಲಿಗೆ ಟಚ್ ಆದರೂ ಅಥವಾ ಏನೇ ಆದರೂ ರೇಡಿಯೇಟ್ರಿಗೆ 100% ಟಚ್ ಆಗೋದಿಲ್ಲ. ಸೊ ಇದು ಕಲ್ಲು ಟಚ್ ಆದರೂ ಇದು ಬೆಂಡ್ ಆಗೋದಿಲ್ಲ, ಅಷ್ಟು ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಕೇಳ್ತಿರ್ತಾರೆ, ತುಂಬ ಜನ ಸ್ಟೈಲಿಗೆ ಹಾಕ್ತಾರೆ, ಬಟ್ ಇದು ಏನಕ್ಕೆ ಅಂದರೆ ಆಫ್ ರೋಡಿಂಗ್ ಮಾಡೋಕ್ಕೆ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಟಚ್ ಆಗೋದೇ ರೇಡಿಯೇಟರ್ ಹತ್ರ. ಸೊ ಇದು ಹಾಕಿದ್ರೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಮೆಟಲ್ಲು. ಸೊ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಪಿ ಪಿ ಎಫ್ ಮಾಡೋಕ್ಕೋಸ್ಕರ ಬಂಪರ್ಸ್ ಆಗಿರಲಿ, ಟೈಲೈಟ್ಸ್ ಆಗಿರಲಿ, ಎಲ್ಲ ಮಾಡಿಬಿಟ್ಟು ಟಕ್ಕಿನ್ ಪಿ ಪಿ ಎಫ್ ಮಾಡಿದ್ದೀವಿ. ಸೊ ನೀವು ಯಾವುದೇ ರಿಫ್ಲೆಕ್ಟರ್ ಲೈಟ್ ಹಾಕ್ಸ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಬಂಪರ್ ಬಿಚ್ಚಿ ಆಮೇಲೆ ರಿಫ್ಲೆಕ್ಟರ್ ಲೈಟ್ ಹಾಕ್ತೀವಿ. ಸೊ ಹಾಗೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ನೋಡ್ತಾ ಇದ್ದೀರಾ ಸೈಡಲ್ಲಿ, ಈ ಕಡೆ ಸೈಡಲ್ಲಿ ತುಂಬ ಜನ ಹಿಂದ್ಗಡೆ ಕುತ್ಕೊಂಡವರಿಗೆ ತುಂಬ ಅಂದರೆ ತುಂಬ ಬಿಸಿಲು ಬೀಳುತ್ತೆ, ಇರಿಟೇಷನ್ ಆಗುತ್ತೆ. ಸೊ ನಾವು ಅದಕ್ಕೋಸ್ಕರ ಗೌರ್ಮೆಂಟ್ ಅಪ್ರೂವ್ಡ್ ಹೀಟ್ ರಿಜೆಕ್ಷನ್ ಸನ್ಫಿಲ್ಮ್ ಹಾಕಿದ್ದೀವಿ. ಸೊ ತುಂಬ ಜನ ಲೋಕಲ್ ಸನ್ಫಿಲ್ಮು ಬರುತ್ತೆ, ನಾವು ಲೋಕಲ್ ಸನ್ಫಿಲ್ಮ್ ಹಾಕೋದಿಲ್ಲ, ಹೀಟ್ ರಿಜೆಕ್ಷನ್ ಸನ್ಫಿಲ್ಮ್ ಹಾಕಿದ್ದೀವಿ ಅಂತಲೇ ಹೇಳ್ಬೋದು. ಈ ಗಾಡಿಯಲ್ಲಿ 50% ಗೌರ್ಮೆಂಟ್ ಅಪ್ರೂವ್ಡ್ ಸನ್ಫಿಲ್ಮ್ ಹಾಕೀವಿ. ಸೊ ಹಾಗೆ ಒಳಗಡೆ ಬಂದರೆ ನೀವು ನೋಡ್ತಿರ್ಬೋದು, ಏನಪ್ಪ ಎಲ್ಲ ಬಿಚ್ಚಿಟ್ಟಿದೆಯಾ ಅಂತ ಅಂದ್ಕೊಂಡಿರ್ತೀರ. ಸೊ ಒಳಗಡೆ ಇನ್ನೂ ಕೂಡ ಮಾಡಿಫಿಕೇಶನ್ ಮಾಡ್ತಾ ಇದ್ದೀವಿ. ಸೊ ಒಳಗಡೆ ನೋಡ್ತಾ ಇರ್ಬೋದು, ಕಂಪ್ಲೀಟಾಗಿ ಸೀಟ್ ಕವರ್ ಹೇಗಿದೆ ಅಂತ ನೀವೇ ಹೇಳಿ. ಸೊ ಶೋರೂಮಲ್ಲಿ ಏನು ಬರುತ್ತೋ ಅದಕ್ಕಿಂತ ಟಾಪ್ ಕ್ವಾಲಿಟಿ ಪ್ರೀಮಿಯಮ್ ಸೀಟ್ ಕವರ್ ಈ ವೆಹಿಕಲಲ್ಲಿ ಹಾಕೀವಿ. ಸೊ ಹಾಟ್ ಆಫ್ ಹೋಮ್ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ. ಸೊ ಈ ಗಾಡಿಗೆ ಹಾಕಿರೋದು ಬಂದುಬಿಟ್ಟು ನಾಪ ಲೆದರ್ ಸೀಟ್ ಕವರ್ ಅಂತಲೇ ಹೇಳ್ಬೋದು. ಸೊ ಫಿಟ್ಮೆಂಟ್ ನೋಡ್ತಿರ್ಬೋದು, ಸೀಟ್ ಕವರ್ ಫಿಟ್ಟಿಂಗ್ ಮಾಡಿದ್ದೀವಿ ಅನ್ನೋ ಥರನೇ ಫೀಲಿಂಗ್ ಇಲ್ಲ. ಸೊ ನಮ್ಮಲ್ಲಿ ಒಂದು, ಸೊ ನಮ್ಮ ವರ್ಕರ್ ಕೂಡ ಅಷ್ಟೇ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಕ್ವಾಲಿಟಿಯಾಗಿ ಮತ್ತು ಎಲ್ಲೇ ವ್ರಿಂಕಲ್ಸ್ ಇಲ್ದಲ್ಲೇ ಸ್ಟಿಚ್ ಮಾಡಿದರೆ ಹಾಗೆ ಫಿಟ್ಮೆಂಟ್ ಕೂಡ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಲಂಬರ್ ಸಪೋರ್ಟ್ ಆಗಿರ್ಬೋದು, ಕೆಳಗಡೆ ಥೈ ಸಪೋರ್ಟ್ ಆಗಿರ್ಬೋದು, ತುಂಬ ಗ್ರಿಪ್ಪಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ತೋರ್ಸ್ ಕೂಡ ಕೊಡ್ತೀನಿ. ಸೊ ವೆಹಿಕಲಲ್ಲಿ ಕೊಟ್ಟ ಹಿಂಗೆಲ್ಲ ಅಲ್ಲಾಡ್ತೀರಾ, ಸೊ ಇಲ್ಲೆಲ್ಲ ನಿಮಗೆ ಲಂಬರ್ ಸಪೋರ್ಟ್ ಆಗಿರ್ಬೋದು, ಥೈ ಸಪೋರ್ಟ್ ಆಗಿರ್ಬೋದು, ತುಂಬ ನೀಟಾಗಿ ಡಿಸೈನ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ರೆಡ್ ಪೈಪಿಂಗ್ ಆಗಿರಲಿ, ಸ್ಟಿಚಸ್ ಆಗಿರಲಿ, ಸೊ ಇದು ವ್ಯಾರಂಟಿ ಕೂಡ ಇದೆ ಈ ಸೀಟ್ ಕವರ್ಸಿಗೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ತುಂಬ ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ. ಕ್ವಾಲಿಟಿ ನೋಡ್ತಿರ್ಬೋದು, ಎಲ್ಲೇ ಒಂದು ವ್ರಿಂಕಲ್ಸ್ ಇಲ್ಲ, ಆಮೇಲೆ ಟಾಪ್ ನಾಚ್ ಸೀಟ್ ಕವರ್ ಎಲ್ಲಿ ಒಂದು ಕಡೆನೂ ಸ್ಟಿಚಿಂಗ್ ಬಿಟ್ಕೊಂಡಿಲ್ಲ, ಕ್ವಾಲಿಟಿಯಾಗಿ ಕೂತಿದೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ಜನ ನೆಕ್ಸ್ಟ್ ಕೇಳೋದು, ಸರ್ ಸ್ಟೀರಿಂಗ್ ಕವರ್ ಹಾಕ್ಕೊಡ್ತೀರಾ ಯಾವ ಥರ ಇರುತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಕವರ್ ಸ್ಟಿಚ್ ಯಾವ ಥರ ಮಾಡೀವಿ ಅಂತೇಳಿ, ಹ್ಯಾಂಡ್ ಮೇಡ್ ಸ್ಟಿಚ್ ಅಂತ ಹೇಳ್ತೀವಿ ಇದಕ್ಕೆ. ಸೊ ತಾರಿಗೆಲ್ಲ ಮಿಷಿನ್ ಮೇಡ್ ಸ್ಟಿಚ್ ಬೇಡ, ಯಾಕಂತ ಹೇಳಿದರೆ ಇದರಲ್ಲಿ ಎಲ್ಲೂ ಕರ್ವಿಂಗ್ಸ್ ಆಗಲಿ ಏನೂ ಇಲ್ಲ. ಸೊ ಹ್ಯಾಂಡ್ ಮೇಡ್ ಸ್ಟಿಚ್ಚೇ ಮಾಡ್ಬೋದು. ಸೊ ಇದು ಕೂಡ ಆಟೋಫೋಮ್ ಟಾಪ್ ಕ್ವಾಲಿಟಿ ಒಂದು ಲೆದರ್ ಸ್ಟೀರಿಂಗ್ ಕವರ್ ಅಂತಲೇ ಹೇಳ್ಬೋದು. ಸ್ಟಿಚಿಂಗ್ ನೋಡ್ತಿರ್ಬೋದು ಇಲ್ಲೆಲ್ಲ ಯಾವ ಥರ ಸ್ಟಿಚಿಂಗ್ ಮಾಡಿರೆ ಅಂಥೇಳಿ. ಸೊ ಎಲ್ಲೇ ನಿಮಗೆ ಒಂದು ಜಿಗ್ಜಾಗ್ ಸ್ಟಿಚಿಂಗ್ ತುಂಬ ನೀಟಾಗಿ ಟಾಪ್ ಹ್ಯಾಂಡಲ್ ಯಾವ ಥರ ಬರುತ್ತೋ ಅದೇ ರೀತಿ ಸ್ಟಿಚಿಂಗ್ ಮಾಡ್ಯಾರೆ, ಬೇರೆ ಕಾರಲ್ಲಿ ಟಾಪ್ ಹ್ಯಾಂಡಲ್ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ. ಸೊ ತಾರಲ್ಲಿ ಯಾರೂ ಲೆದರ್ ಗ್ರ್ಯಾಬ್ ಕೊಡೋದಿಲ್ಲ. ಸೊ ಇದೊಂದು ಸ್ಟೀರಿಂಗ್ ನೋಡ್ತಿರ್ಬೋದು, ಇಲ್ಲಿ ಹ್ಯಾಂಡಲ್ ಆಗಿರಲಿ ಇಲ್ಲಾಗಿರಲಿ ತುಂಬ ಜನ ಬೇರುತ್ತೆ ಬೇರುತ್ತೆ ಅಂತಿದ್ರು. ಸೊ ತುಂಬ ಜನಕ್ಕೆ ಹಾಕಿದ್ವಿ, ತುಂಬ ಜನ ರೆಕಮೆಂಡ್ ಮಾಡಿದ್ರು, ತುಂಬ ಯೂಸ್ಫುಲ್ ಆಗ್ತಿದೆ ಸರ್, ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ಇಷ್ಟೊಂದೆಲ್ಲ ಮಾಡಿಫಿಕೇಷನ್ಸ್ ಈ ಇಂಟೀರಿಯರಲ್ಲಿ ಮಾಡಿದ್ದೀವಿ, ಜಿ ಎಫ್ ಎಕ್ಸ್ ಮ್ಯಾಟ್ಸ್ ಆಂಬ್ರೆಸ್ ಎಲ್ಲ ಒಂದು ಬಾಕಿ ಇದೆ. ಸರ್ ಇದಲ್ದಲೆ ನಿಮ್ಮ ಹತ್ರ ಏನೇನು ಬೇರೆ ಕಾರಿಗೆ ಅಕ್ಸೆಸರೀಸ್ ಇದಾವೆ ಅಂತ ತುಂಬ ಜನ ಕೇಳ್ತೀರ. ಸಾಕಷ್ಟು ಅಕ್ಸೆಸರೀಸ್ ಎಲ್ಲ ಕಾರಿಂದು ನಮ್ಮದು ರೆಡಿಲಿ ಅವೈಲೇಬಲ್ ಇರುತ್ತೆ. ನಾವು ಸ್ಪೀಕರ್ಸ್ ಮಾರೋದು ಬಂದುಬಿಟ್ಟು ಇನ್ಫಿನಿಟಿ ಬೈ ಹರ್ಮಾನ್ ಸ್ಪೀಕರ್ಸ್, ಜೆ ಬಿ ಎಲ್ ಯಾವ ಸ್ಪೀಕರ್ಸ್ ಮಾಡ್ತಾರೆ ಅವ್ರದ್ದೇ ಹರ್ಮಾನ್ ಇನ್ಫಿನಿಟಿ ಸ್ಪೀಕರ್ಸ್ ಅಂತೇಳಿ. ಎಲ್ಲರಿಗೂ ಗೊತ್ತಿರ್ಬೋದು ಟಾಪ್ ಕ್ವಾಲಿಟಿ ಸ್ಪೀಕರ್ಸ್ ಅಂತೇಳಿ, ಎಲ್ಲ ಸೀರೀಸು ಎಲ್ಲ ಮಾಡಲ್ ಸ್ಪೀಕರ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ಹಾಗೆ ಸರ್ ನನ್ನ ಗಾಡಿಯಲ್ಲಿ ಹಾರನ್ ಚೆನ್ನಾಗಿ ಸೌಂಡ್ ಬರ್ತಿಲ್ಲ ಅಂದರೆ, ಸೊ ನೋಡ್ತಿರ್ಬೋದು ಕಡಿಮೆ ಬಜೆಟಲ್ಲಿ ಬೇಕು ಒಳ್ಳೆ ಕ್ರೆಟಾ ಹಾರನ್ ಬೇಕು ಅಂತ ಹೇಳಿದರೆ ಎಲ್ಲ ಬ್ಲ್ಯಾಕ್ ಪರ್ಲ್ ಹಾರನ್ ಇದೆ. ಸೊ ಸರ್ ನಂದು ದೊಡ್ಡ ಗಾಡಿ ಎಲ್ಲ ಸಣ್ಣ ಗಾಡಿ ಇದೆ, ಅದಕ್ಕೂ ಥರ ಕ್ರೆಟಾ ಥರ ಹಾರನ್ ಬೇಕು ಅಂದರೆ ನೀವು ನೋಡ್ತಿರ್ಬೋದು ರೂಟ್ಸ್ ವಿಂಟೋನ್ ಹಾರನ್ ಇದೆ. ಸರ್ ನಂದು ಒಂದು ದೊಡ್ಡ ಗಾಡಿ ಇದೆ ಫಾರ್ಚ್ಯೂನರ್, ಅದಕ್ಕೆಲ್ಲ ಸೌಂಡ್ ಕೇಳಿಸೋದಿಲ್ಲ ಬೇಕು ಅಂತ ಹೇಳಿದರೆ ಎಲ್ಲ ಕ್ರೋಮ್, ಇದೆಲ್ಲ ಮೇಡ್ ಇನ್ ಇಂಡಿಯಾ, ಜರ್ಮನ್ ಮತ್ತು ಇಟಲಿ ಬ್ರ್ಯಾಂಡ್ಸ್ ಅಂತಲೇ ಹೇಳ್ಬೋದು. ತುಂಬ ಕ್ವಾಲಿಟಿ, ತುಂಬ ಸೌಂಡ್ ಆಗಿಬಿಡುತ್ತೆ, ಸಾಕಷ್ಟು ಜನ ಕೂಡ ಇದನ್ನು ಹಾಕ್ಸ್ಕೊಂಡು ಹೋಗಿರೆ. ಸರ್ ನನಗೆ ಪಾಂಪಾಮ್ ಹಾರನ್ ಬೇಡ, ನನಗೆ ನಾರ್ಮಲ್ ಒಳ್ಳೆ ಸೌಂಡ್ ಇರೋದು ಬೇಕು ಅಂತ ಹೇಳಿದರೆ ಎಲ್ಲ ರೆಡ್ ಗ್ರಿಲ್ ಅಂತಿದೆ, ಸಖತ್ತು ಪವರ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ತುಂಬ ಜನ ಸರ್ ನನಗೆ ಸೀಟ್ ಬೆಲ್ಟಿಗೆ ಕವರ್ ಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಜಿನಿಯನ್ ಒರಿಜಿನಲ್ ಪ್ರಾಡಕ್ಟ್ ಮೊಮೋ ಸೀಟ್ ಕವರ್ ಬೆಲ್ಟ್ಸ್ ಇದೆ. ಸೊ ಹಾಗೆ ಸ್ಪಾರ್ಕೋದು ಕೂಡ ಸೀಟ್ ಬೆಲ್ಟ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟು ತುಂಬ ಜನ ಕೇಳ್ತಿರ್ತೀರಾ ಸರ್ ಡೋರ್ ಎಡ್ಜ್ ಗಾರ್ಡ್ಸ್ ಇದೆ ಅಂಥೇಳಿ. ಸೊ ನೋಡ್ತಿರ್ಬೋದು ಎಷ್ಟು ವೆರೈಟೀಸ್ ಆಫ್ ಡೋರ್ ಎಡ್ಜ್ ಗಾರ್ಡ್ಸ್ ಇದೆ ಅಂಥೇಳಿ. ಸೊ ಇದೆಲ್ಲ ಬಂದುಬಿಟ್ಟು ಜಿ ಎಫ್ ಎಕ್ಸ್ ಅವ್ರದ್ದು, ತುಂಬ ಕ್ವಾಲಿಟಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು, ಎಲ್ಲ ಗಾಡಿ ಕೂಡ ಆಗುತ್ತೆ. ಹಾಗೆ ತುಂಬ ಜನ ಕೇಳ್ತಿರ್ತೀರಾ ಸರ್ ನನಗೆ ಕತ್ನ ಹೋಗುತ್ತೆ ಒಳ್ಳೆ ಒಂದು ಹೆಡ್ ರೆಸ್ಟ್ ಕೊಡಿ, ನೆಕ್ ರೆಸ್ಟ್ ಕೊಡಿ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ನಮ್ಮಲ್ಲಿ ಒಂದು ನೆಕ್ ರೆಸ್ಟ್ ಇದೆ ನೋಡ್ತಿರ್ಬೋದು ಹೇಗಿದೆ ಅಂತೇಳಿ, ಕಂಪ್ಲೀಟ್ ಮೆಮೊರಿ ಫೋಮು. ಸೊ ಹಿಂಗೆ ಗೊತ್ತಿದೆ ನೋಡಿ, ವಾಪಸ್ ಬರುತ್ತೆ. ಸೊ ಆರಾಮಾಗಿ ಇಲ್ಲಿ ಕತ್ತಿ ಹಿಂಗೆ ಹಾಕೊಂಡು ಹಿಂಗೆ ರೆಸ್ಟ್ ಮಾಡಿದರೆ ಫುಲ್ ತುಂಬ ಕಂಫರ್ಟ್ ಇದೆ ಅಂತ ಕ್ವಶನ್. ಮೆಮೊರಿ ಫೋಮ್ ಅಂತ ಹೇಳ್ತಾರೆ, ಸೊ ಡಾಕ್ಟರ್ ಅಪ್ರೂವ್ಡ್ ಅಂತಲೇ ಹೇಳ್ಬೋದು, ತುಂಬ ಕ್ವಾಲಿಟಿ ಆಗಿದೆ.
ಸೊ ಹಾಗೆ ಇದೆಲ್ಲ ಫಿಟ್ ಮಾಡೋಕ್ಕೆ ನಮಗೆ ಎಲೆಕ್ಟ್ರಿಷಿಯನ್ಸ್ ಯಾರಿದ್ದಿರ್ತಾರೆ, ಒಳ್ಳೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ ಅಥವಾ ವೈರ್ ಸ್ಕಿನ್ನಿಂಗ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ನಾವು ಯಾವುದೇ ಥರ ಸ್ಕಿನ್ನಿಂಗ್ ಮಾಡಿ ನಾವು ವೈರಿಂಗ್ ಮಾಡಿ ಯಾವುದೇ ವೈರಿಂಗ್ ವ್ಯಾರಂಟಿ ಕೂಡ ನಾವು ತೆಗೆಯೋದಿಲ್ಲ, ಅಂಥ ಐಟಮ್ ನಾವು ಹಾಕೋದು ಇಲ್ಲ ಅಂತಲೇ ಹೇಳ್ಬೋದು. ಸೊ ನಮ್ಮಲ್ಲಿ ಎಲೆಕ್ಟ್ರಿಷಿಯನ್ಸ್ ಕೂಡ ನೋಡ್ತಿರ್ಬೋದು, ಆ್ಯಕ್ಚುಲಿ ಇವತ್ತು ಇಬ್ಬರು ಇದ್ದಾರೆ, ಇನ್ನೂ ಇಬ್ಬರು ಎಲೆಕ್ಟ್ರಿಷಿಯನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲ ವೆಲ್ ಟ್ರೈನ್ಡ್ ಎಲೆಕ್ಟ್ರಿಷಿಯನ್ಸು. ಇವ್ರನ್ನ ಈ ಹುಡುಗರನ್ನ ಯಾಕೆ ಇಟ್ಕೊಂಡಿವಿ ಅಂತ ಹೇಳಿದರೆ, ಫಾಸ್ಟ್ ಫಾಸ್ಟಾಗಿ ವರ್ಕ್ ಮುಗಿಸ್ತಾರೆ, ಹಾಗೆ ಕ್ವಾಲಿಟಿಯಾಗಿ ವರ್ಕ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ನಾವು ಯೂತ್ಸ್ ಇಟ್ಕೊಂಡಿವಿ. ಸೊ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಬೈ? 15 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆಂದರೆ ಸಣ್ಣ ಹುಡುಗನಿಂದನೂ ಜೆ ಸಿ ರೋಡಲ್ಲಿ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿ ಕಲ್ತಿದ್ದಾರೆ. ಹಾಗೆ ಅಲ್ಲಿ ಇದ್ದಾರೆ ನಮ್ಮ ಹುಸೇನ್ ಬೈ ಅಂತೇಳಿ. ಸೊ ಇವರು ಸೀಟ್ ಟೆಕ್ನಿಷಿಯನ್, ಜೊತೆಗೆ ಎಲ್ಲ ವರ್ಕ್ಸ್ ಕೂಡ ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದು, ಆಲ್ಮೋಸ್ಟ್ ಒಂದು 60+ ಇಲ್ಲಿ ಬಂದಾದ್ಮೇಲೆ ಒಂದು 60+ ಸೀಟ್ ಕವರ್ ಕೂಡ ಹಾಕಿದ್ದಾರೆ. ಸೊ ನಮ್ಮ ಗಾಡಿಗೆ ಫಸ್ಟ್ ಸೀಟ್ ಕವರ್ ಹಾಕಿ ಟೆಸ್ಟ್ ಮಾಡಿ ಯಾವ ಥರ ಆಗ್ತಾರೆ ಅಂತ, ಆಮೇಲೆ ಬಂದ್ಬಿಟ್ಟು ಎಲ್ಲ ಗಾಡಿ ಹಾಕಿದ್ರು ಆಲ್ಮೋಸ್ಟ್ ಒಂದು 60+ ಹಾಕಿರಂತ ಹೇಳ್ಬೋದು. ಸೊ ಇವಾಗ ಯಾವ್ದು ನೀವು ತಾರ್ ಒಳಗೆ ಸೀಟ್ ಕವರ್ ನೋಡಿರ್ತೀರಾ ಅದು ಕೂಡ ಇವರೇ ಹಾಕಿರ್ತಾರೆ, ಪರ್ಫೆಕ್ಟ್ ಆಗಿ ಹಾಕಿರ್ತಾರೆ. ಮತ್ತೆ ಸ್ಟೇರಿಂಗ್ ಕವರ್ ಆಗಲಿ, ಸೀಟ್ ಕವರ್ಸ್ ಆಗಲಿ, ಆಲ್ಮೋಸ್ಟ್ ಒಂದು ಆಲ್ ರೌಂಡರ್ ಅಂತಲೇ ಹೇಳ್ಬೋದು ಇವ್ರು ಕೂಡ ಎಲ್ಲ ಕೆಲಸ. ಸೊ ಶೋರೂಮ್ ಅಲ್ಲಿ ಸೀಟ್ ಕವರ್ ಹಾಕ್ಸಿದ್ರು ತುಂಬ ಜನ ಬಿಚ್ಚಿಸಿ ಇವ್ರ ಹತ್ರ ರೀಫಿಟಿಂಗ್ ಕೂಡ ಮಾಡಿಸ್ಕೊಂಡಿರಿ. ಆ ಥರ ಕ್ವಾಲಿಟಿ ಪ್ರಾಡಕ್ಟ್ಸು ಬೇಗ ಬೇಗ ಫಾಸ್ಟಾಗೆ ನಾವು ಮುಗಿಸ್ಕೊಡ್ತೀವಿ ಅಂತಲೇ ಹೇಳ್ಬೋದು. ಸೊ ನೀವು ಬೆಳಗ್ಗೆ ತಂದರೆ ಒಂದು ಥಾರ್ನ PPF ಬಿಟ್ ಇನ್ನೆಲ್ಲ ಮಾಡಿಫಿಕೇಶನ್ ಬೇಕು ಅಂತ ಹೇಳಿದರೆ ನಾವು ಒಂದು 4-5 ಅವರ್ಸಲ್ಲಿ ಮುಗಿಸ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ಸ್ಲಾಟ್ ಕೂಡ ಇರುತ್ತೆ, ನೀವು ಬರೋಕ್ಕೂ ಮುಂಚೆ ಕಾಲ್ ಮಾಡಿಕೊಂಡು ನಮ್ಮ ಹತ್ರ ಸ್ಲಾಟ್ ತೊಗೋಬೋದು. ಸೊ ಪ್ರೈಸಿಂಗ್ ಬೇಕು ಅಂತ ಹೇಳಿದರೆ ಮೇಲ್ಗಡೆ ನಂಬರಲ್ಲಿ ಡಿಸ್ಪ್ಲೇಲಿ ಹೋಗ್ತಾ ಇರುತ್ತೆ. ಏನೇ ಕ್ವಶನ್ಸು, ಯಾವುದೇ ಗಾಡಿ ಮಾಡಿಫೈ ಮಾಡಬೇಕು ಅಂತ ಹೇಳಿದರೆ ಡಿಸ್ಪ್ಲೇಲಿರೋ ನಂಬರಿಗೆ ಕಾಲ್ ಮಾಡಿದರೆ A to Z ಡೀಟೇಲ್ಸು, ಪ್ರೈಸಿಂಗು, ಡಿಸ್ಕೌಂಟು ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. PPF ತುಂಬ ಜನ ಕೇಳ್ತಿರ್ತೀರಾ, ಸರ್ ಎಷ್ಟು ಸ್ಕ್ವೇರ್ ಫೀಟಿಂದ PPF ಮಾಡ್ತೀರಾ ಅಂತ ಹೇಳಿ. ನಾವು ಬರೀ 480 per square feet ವಿತ್ ಫಿಟ್ಟಿಂಗ್ ನಾವು PPF ಮಾಡ್ತೀವಿ ಅಂತ ಹೇಳ್ಬೋದು. ಮಾರ್ಕೆಟ್ PPF ಬಗ್ಗೆ ಎಲ್ಲ ಕೂಡ ವರುಣ್ ಅವ್ರು ಹೇಳಿದ್ರು, ಬಟ್ PPF ನೀವೇನಾದ್ರು ನಿಮ್ಮ ಗಾಡಿಗೆ ಮಾಡಿಸ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 3 to 4 days ಅಂತೂ ಬೇಕೇ ಬೇಕು. ಯಾಕಂದರೆ 1 day 2 day ಎಲ್ಲ ಎಷ್ಟೋ ಜನ ಮಾಡ್ತೀನಿ ಅಂತ ಹೇಳ್ತಾರೆ, ಬಟ್ ಅದು ಆಗ ಕೆಲಸನೇ ಇಲ್ಲ. ಯಾಕಂದರೆ ಕ್ಲೀನಾಗೆ ಫಸ್ಟ್ ಬಂದ್ಬಿಟ್ಟು ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ಆದಮೇಲೆ ಸ್ವಲ್ಪ ಸ್ಕ್ರಾಚಸ್ ಎಲ್ಲ ಇರುತ್ತೆ ಚಿಕ್ಕ ಚಿಕ್ಕದು, ಅದೆಲ್ಲ ಪೇಂಟ್ ಕರೆಕ್ಷನ್ ಎಲ್ಲ ಮಾಡಬೇಕು. ಅದಾದಮೇಲೆ ಒಂದೊಂದಾಗಿ ಪಾರ್ಟ್ಸ್ ಯಾವ್ದ್ಯಾವ್ದು ಇದೆಯೋ ಅದೆಲ್ಲ ಡಿಸ್ಮ್ಯಾಂಟಲ್ ಮಾಡಬೇಕು. ಅದಾದಮೇಲೆ ತಿರ್ಗಾ ಒಂದ್ಸತಿ ವಾಶ್ ಮಾಡಬೇಕು. ತಿರ್ಗಾ ವಾಶ್ ಮಾಡಿದ್ಮೇಲೆ ತಿರ್ಗಾ ಸ್ವಲ್ಪ ರಬ್ಬಿಂಗ್ ಪಾಲಿಷಿಂಗ್ ಎಲ್ಲ ಇರುತ್ತೆ. ಅದಾದಮೇಲೆ PPF ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ PPF ಎಲ್ಲ ಹಾಕಿದ್ಮೇಲೆ ಬಂದ್ಬಿಟ್ಟು ಡ್ರೈಯಿಂಗ್ ಇಡಬೇಕು. 1 week ಯಾವುದೇ ಥರದ ವೆಟ್ಟು ಅದೆಲ್ಲ ಬಿಡಬಾರ್ದು. 1 week ಡ್ರೈಯಿಂಗ್ ಪ್ರೋಸೆಸ್ ಇರುತ್ತೆ. ಆ ಥರ ಎಷ್ಟೊಂದು ಪ್ರೋಸೆಸ್ ಇರೋದ್ರಿಂದ ಒಂದು 3 to 4 days ಅಂತೂ ಬೇಕೇ ಆಗುತ್ತೆ ಅದು ಕೂಡ PPF ಅಲ್ಲಿ. ಸೊ ಇನ್ನು ಕಾರ್ ಬಗ್ಗೆ, ಕಾರ್ ಆಕ್ಸೆಸರೀಸ್ ಬಗ್ಗೆ ಇನ್ಮೇಲೆ ಕನ್ನಡದಲ್ಲಿ ತುಂಬ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡ್ತಿರ್ತೀವಿ ಏನ್ರೋ? ಹೌದು, ಎಲ್ಲ ವಿಡಿಯೋನೂ ಬರ್ತಾ ಇರುತ್ತೆ, ಇನ್ಫಾರ್ಮೇಶನ್ ವಿಡಿಯೋಸ್ ಅಂತ. ಸೊ ಈಗ ಒಬ್ಬೊಬ್ರು ಪ್ರೊಜೆಕ್ಟ್ರ್ ಬಗ್ಗೆ ಗೊತ್ತಿರಲ್ಲ, ಕಂಪ್ಲೀಟ್ ಪ್ರೊಜೆಕ್ಟ್ರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ, ಅಥವಾ ನನಗೆ ಗ್ರಿಲ್ ಬಗ್ಗೆ ಬೇಕು ಅಂದರೆ ಗ್ರಿಲ್ ಬಗ್ಗೆ ವಿಡಿಯೋ ಮಾಡ್ತೀವಿ. ತುಂಬ ಕಾರ್ ಮಾಡಿಫಿಕೇಶನ್ಸ್ ಇರುತ್ತೆ. ಸೊ ಈ ಗಾಡಿಗೆ ಏನೇನು ಮಾಡಿಫಿಕೇಶನ್ ಯಾಕೆ ಹಾಕ್ಬೇಕು, ಲೋಕಲ್ ಯಾವ್ದು ಹಾಕ್ಬೇಕು, ಕ್ವಾಲಿಟಿದು ಯಾವ್ದು ಹಾಕ್ಬೇಕು, ತುಂಬ ಜನ ಕನ್ಫ್ಯೂಷನ್ ಆಗಿರುತ್ತೆ. ಸೊ ನಮ್ಮ ಇನ್ಮೇಲ್ ಚಾನಲಲ್ಲಿ ಫಾಲೋ ಮಾಡ್ತಾ ಇರಿ, ಎಲ್ಲ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ Tag19 ಅಂತೇಳಿ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅದನ್ನು ಫಾಲೋ ಮಾಡಿದರೆ A to Z ಡೀಟೇಲ್ಸ್, ಡೈಲಿ ಅಪ್ಡೇಟ್ಸ್ ಏನೇನಿದೆ, A to Z ಹೊಸ ಪ್ರಾಡಕ್ಟ್ಸ್ ಏನಿದೆ ಎಲ್ಲ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ಇನ್ಸ್ಟಾಗ್ರಾಮ್ ಪೇಜ್ Tag19 ಏನಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಹಾಕಿರ್ತೀನಿ. ಸೊ ಇಷ್ಟೆಲ್ಲ ಮಾಡಿದ್ದೀವಿ. ಸೊ ಕಂಪ್ಲೀಟಾಗಿ A to Z ಈ ಗಾಡಿ ಯಾವ ಥರ ಮಾಡಿಫಿಕೇಶನ್ ಆಗುತ್ತೆ, ಸೊ ಎಲ್ಲ ನೋಡಿಕೊಂಡು ಕೊನೆದಾಗ ಒಂದು ವಿಡಿಯೋ ಕನ್ಕ್ಲೂಷನ್ ಕೊಡೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಫೈನಲಿ ಇವಾಗ ಗಾಡಿ ಬಂದ್ಬಿಟ್ಟು ಫುಲ್ ಆಗಿ ಕಂಪ್ಲೀಟ್ ಆಗಿದೆ, ಫುಲ್ ಮಾಡಿಫೈ ಮಾಡಿದ್ದೀವಿ. ಯಾವ ಥರ ಒಂದು ಶೈನ್ ಹೊಡಿತಾ ಇದೆ ಅಂತ ನೋಡಿ, PPF ಎಲ್ಲ ಮಾಡಿ ಸೂಪರ್ ಆಗಿದೆ. ಸೊ ಮೊನ್ನೆ ನಾವು ವರುಣ್ ಅವ್ರು ಕೂಡ ನಿಮಗೆ ಎಲ್ಲ ಡೀಟೇಲ್ಸಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ, ನಾವು ಕೂಡ ಎಕ್ಸ್ಪ್ಲೈನ್ ಮಾಡಿದೆ ಯಾವ ಥರ ಏನೇನು ಆಗ್ತಾ ಇದ್ದೀವಿ, ಯಾವ ಮೆಟೀರಿಯಲ್ಸ್ ಎಲ್ಲ ಆಗ್ತಾ ಇದ್ದೀವಿ ಎಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಸೊ ವರುಣ್ ಅವ್ರು ಇವಾಗ ಆ್ಯಕ್ಚುಲಿ ಅವ್ರಿಗೆ ಸ್ವಲ್ಪ ಹುಷಾರು ಇಲ್ಲದೆ ಇರೋದ್ರಿಂದ ನಾನು ಬಂದ್ಬಿಟ್ಟು ಫೈನಲಿ ಇವಾಗ ವೀಡಿಯೋನ ಎಂಡ್ ಮಾಡೋಣ, ನಿಮಗೆ ಎಲ್ಲ ತೋರಿಸೋಣ ಏನು ಮಾಡಿದ್ದೀವಿ ಅಂತ. ಸೊ ನೋಡ್ಬೋದು ಗಾಡಿ ಯಾವ ಥರ ಒಂದು ಲುಕ್ ಇದೆ ಅಂತ. ಮುಂಚೆ ಬಂದ್ಬಿಟ್ಟು ಒಂದು ನಾರ್ಮಲ್ ಥಾರ್ ಲುಕ್ ಇತ್ತು, ಬಟ್ ಇವಾಗ ಬಂದ್ಬಿಟ್ಟು ಒಂದು ಫುಲ್ಲಿ ಯಾವ ಥರ ಒಂದು ಲುಕ್ ಇದೆ ಅಂತ ನೋಡಿ. ಬಂಪರ್ ಆಗಲಿ, ಪ್ರೊಜೆಕ್ಟರ್ಸ್ ಆಗಲಿ, ಮತ್ತು ಮೈನಸ್ ಹೆಡ್ಲೈಟ್ ಆಗಲಿ, ಗ್ರಿಲ್ ವಿತ್ ರೆಡ್ ಲೈನಿಂಗ್ ಆಗಲಿ, ಮತ್ತು ನಿಮಗೆ ಮುಂದೆಗಡೆ ಇಂಡಿಕೇಟರ್ದು ಆಗಲಿ, DRLs ಆಗಲಿ, ಸೂಪರ್ ಆಗಿದೆ. ಸೊ ಸೈಡಲ್ಲಿ ಕೂಡ ನೋಡ್ಬೋದು ಯಾವ ಥರ ಒಂದು ಲುಕ್ ಕಾಣ್ತಿದೆ ಅಂತ. ಫುಲ್ಲು ಶೈನಿ, ಗ್ಲಾಸಿ ಗ್ಲಾಸಿ ಫಿನಿಶ್ ಹೊಡಿತಾ ಇದೆ. ಸೊ ಬ್ಯಾಕ್ ಕೂಡ ಬಂದರೆ ಕೂಡ ನಿಮಗೆ ತುಂಬಾ ಒಂದು ಚೇಂಜಸ್ ಕೂಡ ಮಾಡಿದ್ದೀವಿ, ಟೈಲ್ ಲೈಟ್ಸ್ ಆಗಲಿ, ಮತ್ತು ಕೆಳಗಡೆ ರಿಫ್ಲೆಕ್ಸರ್ಸ್ ಆಗಲಿ. ಸೊ ಈ ಥರ ನಿಮಗೆ ಕಂಪ್ಲೀಟ್ ಮೇಕ್ ಓವರ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಟಾರ್ದು, ಸೊ ಈ ಥರ ನಿಮಗೂ ಮಾಡಬೇಕಂದ್ರೆ ತುಂಬಾ ಈಸಿ ಅಂತ ಹೇಳ್ಬೋದು. ಮತ್ತು ಗ್ರ್ಯಾಬ್ ಹ್ಯಾಂಡಲ್ಸ್ ಕೂಡ ಹಾಕಿದ್ದೀವಿ, ನೋಡ್ಬೋದು ಯಾವ ಥರ ಒಂದು ಗ್ರ್ಯಾಂಡ್ ಹ್ಯಾಂಡಲ್ಸು. ಮತ್ತು ನಿಮಗೆ ಫ್ಲೋರ್ ಮ್ಯಾಟ್ ಕೂಡ ಹಾಕಿದ್ದೀವಿ, ಸೀಟ್ ಕವರ್ಸ್ ಹಾಕಿದ್ದೀವಿ, ನಿಮ್ಮ ಮೊನ್ನೆ ತೋರಿಸ್ದಂಗೆ ಸ್ಟೇರಿಂಗ್ ಕವರ್ಸ್ ಹಾಕಿದ್ದೀವಿ, ಆರ್ಮ್ ರೆಸ್ಟ್ ಹಾಕಿದ್ದೀವಿ. ಸೊ ಈ ಕಂಪ್ಲೀಟ್ ಈ ಗಾಡಿ ಮಾಡಿಫೈ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು
2 lakhs ಪ್ಲಸ್ ಆಯ್ತು ಅಂತಾನೆ ಹೇಳ್ಬೋದು. ಅಷ್ಟೊಂದು ಸೂಪರ್ ಆಗಿ ಮಾಡಿದೀವಿ ಅಂತ ಹೇಳ್ಬೋದು. ಗಾಡಿ ನೀವು ಏನಾದ್ರು ಓಡಿಸ್ಕೊಂಡ್ರೆ ಸಾಕು, ರೋಡಲ್ಲಿ ನಿಮ್ಮನೇ ನೋಡ್ತಾರೆ ಆ ಥರ ಒಂದು ಲುಕ್ಕು. ಸೊ ನಿಮ್ಮ ಕಾರು ಅಥವಾ ಯಾವುದೇ ಒಂದು ಗಾಡಿ ಯಾವುದೇ ಒಂದು ಕಾರ್ ಆದರೂ ಮಾಡಿಫೈ ಮಾಡಬೇಕಾ ಅಥವಾ ಈ ಥರ ಕಂಪ್ಲೀಟಾಗಿ ಲುಕ್ ಚೇಂಜ್ ಮಾಡಬೇಕಾ ಅದೆಲ್ಲ ಕೂಡ ನಾವು ಕೂಡ ಮಾಡ್ತೀನಿ. ಟ್ಯಾಗ್ ಮಾಡಿ ಹಾಕಿ ಮುಚ್ತೀವಿ. ಅವ್ರು ಬಂದಿದ ತಕ್ಷಣ ಕೇಕೆಲ್ಲ ಕಟ್ ಮಾಡಿಸಿ ಅವ್ರಿಗೆ ಡೆಲಿವರಿ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಆ ಕ್ಲಿಪ್ಸ್ ಎಲ್ಲ ಬರುತ್ತೆ. ಸೊ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಆಂಟಿಲ್ಲೇ ಬಾಯ್.